ಶಾಸಕ ತನ್ವೀರ್ ಸೇಠ್ ಮೈಸೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಶಾಸಕ ತನ್ವೀರ್ ಸೇಠ್ ಚಿಕಿತ್ಸೆಯನ್ನು ಪಡೆದುಕೊಳ್ಳತಾ ಇದ್ದಾರೆ. ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಕುಟುಂಬಸ್ಥರು ಕೊಲಂಬಿಯಾ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಜ್ವರ ಹಾಗೂ ಸುಸ್ತಿನಿಂದ ತನ್ವೀರ್ ಸೇಠ್ ಬಳಲ್ತಾ ಇದ್ದು ಒಂದು ದಿನ ಆಸ್ಪತ್ರೆಯಲ್ಲೇ ಇರುವಂತೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ತನ್ವೀರ್ ಸೇಠ್ ಆರೋಗ್ಯ ಸ್ಥಿರವಾಗಿದೆ, ವಿಶ್ರಾಂತಿಗಾಗಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಆಸ್ಪತ್ರೆ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಅಂತ ಜೆಡಿಎಸ್ ಮುಖಂಡ ಅಬ್ದುಲ್ ಅಜೀಜ್ ತಿಳಿಸಿದರು. ಸೇಡಂ ಶಾಸಕರ ವಿರುದ್ಧ ಮಹಿಳೆಯಿಂದ ಕಿರುಕುಳ ಆರೋಪ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಆರೋಪ ಮಾಡ್ತಾ ಇದ್ದ ಮಹಿಳೆಗೆ ರಕ್ಷಣೆ ಕೊಡಲು ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರಿಗೆ ಕರೆ ಮಾಡಿ ಮಹಿಳಾ ಆಯೋಗ ವರದಿಯನ್ನು ಕೇಳಿದೆ. ವಿಧಾನಸೌಧ ಪೊಲೀಸ್ ಠಾಣೆ ಬಳಿ ಮಹಿಳೆಯ ಪರ ವಕೀಲ ಜಗದೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದು ಇಂದು ಶಾಸಕರ ವಿರುದ್ಧ ಪಿಸಿಆರ್ ಫೈಲ್ ಮಾಡ್ತೀವಿ, ಶಾಸಕ ರಾಜ್ಕುಮಾರ್ ಪಾಟೀಲ್ ವಿರುದ್ಧ ಕೋರ್ಟ್ನಲ್ಲಿ ಪಿಸಿಆರ್ ಫೈಲ್ ಮಾಡ್ತೀವಿ, ಮಹಿಳೆಯನ್ನ ಪೊಲೀಸರು ವಿಚಾರಣೆ ನೆಪದಲ್ಲಿ ಒತ್ತಾಯದ ಹೇಳಿಕೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ಆರೋಪ ಇತ್ತು. ಹಾಗಾಗಿ ಪೊಲೀಸ್ ಠಾಣೆಗೆ ಆಗಮಿಸಿ ನಿನ್ನೆ ವಿಚಾರಣೆ ನಡೆಸಿದ ಎಸಿಪಿ ಮತ್ತು ಸಿಬ್ಬಂದಿ ಮೇಲೆ ಮಾಹಿತಿಯನ್ನು ಕಲೆ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ತಿಳಿದು ಬಂತು. ಅದನ್ನು ನಾನು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ಡಿ ಜಿ ಪ್ರವೀಣ್ ಸುದ್ ಸರ್ ಹತ್ರ ನಾನು ಮಾತಾಡಿದೆ. ಈ ಥರ ನಾನು ತಮಗೆ ಕಳಿಸ್ತಾ ಇದ್ದೀನಿ ಸರ್, ಆ ಸಂತ್ರಸ್ತೆ ಹೆಣ್ಣು ಮಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದ್ದೀನಿ. ಅಂದರೆ ಆ ಹೆಣ್ಣು ಮಗಳಿಗೆ ತನಗೇನಾದರೂ ಒಂದು ಇದು ರಕ್ಷಣೆ ಬೇಕಂದರೆ, ನೋಡಿ ಮಹಿಳಾ ಆಯೋಗ ಅಂದರೆ ಮಹಿಳೆಯರಿಗೆ ಸಂವಿಧಾನಾತ್ಮಕ ಹಕ್ಕುಗಳಲ್ಲಿ ಚ್ಯುತಿ ಬಂದರೆ ಆಗ ಆಕೆಯ ರಕ್ಷಣೆಗೆ ಮಹಿಳಾ ಆಯೋಗ ನಿಂತ್ಕೊಳ್ತದೆ. ಖಂಡಿತವಾಗೂ ಸಂತ್ರಸ್ತೆ ಹೆಣ್ಮಗಳ ಒಂದು ರಕ್ಷಣೆಗೆ ನಾವು ನಿಂತಿದ್ದೀವಿ, ಸುಮೋಟೋ ಕೇಸ್ ದಾಖಲೆ ಮಾಡಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಪೊಲೀಸ್ ಕಮಿಷನರ್ಗೂ ನಾವು ಲೆಟ್ರ್ ಬರೀತಾ ಇದ್ದೀವಿ, ಅದನ್ನ ಬಗ್ಗೆ ಎನ್ಕ್ವೈರಿ ಮಾಡಿ ನಮಗೆ ರಿಪೋರ್ಟ್ ಕಳಿಸೋಕ್ಕೆ ತಿಳಿಸಿದೆ. ನಾನು ಈಗಾಗಲೇ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಭಾರಿ ಹಿನ್ನಡೆಯಾಗಿದೆ. ಸಿಬಿಐ ತನಿಖೆಯ ಆದೇಶ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅರ್ಜಿಯನ್ನು ವಜಾ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೃತ ಯೋಗೀಶ್ ಗೌಡ ಸಹೋದರ ಗುರುನಾಥ್ ಗೌಡ, ಈ ಪ್ರಕರಣದಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಗುವ ಭರವಸೆ ಇದೆ, ಬೆಂಗಳೂರು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಲಿದೆ, ನ್ಯಾಯಾಲಯದ ಈ ಆದೇಶದಿಂದ ನಮ್ಮ ಹೋರಾಟಕ್ಕೆ ಬಲ ಬಂದಂತಾಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸರ್ಕಾರ ಸಿಬಿಐ ತನಿಖೆ ಏನು ಆದೇಶ ಮಾಡಿದ್ರು, ಆದೇಶದ ಪ್ರಕಾರ ಇವತ್ತು ಹೈಕೋರ್ಟ್ನೊಳಗೂ ಕೇಳಿದರು ಅವರು, ಹೈಕೋರ್ಟ್ನೊಳಗೂ ರಿಜೆಕ್ಟ್ ಆಯಿತು. ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನೊಳಗೂ ಅವ್ರದ್ದು ಕ್ವಾಶಿಗೆ ಹೋದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಅದ್ರ ಮುಂದೆ ಈ ಇದರೊಳಗೆ ಈ ಸಿಬಿಐ ತನಿಖೆಯಿಂದ ನಮಗೆ ಈ ಹೋರಾಟಕ್ಕೆ ನಮ್ಮ ತಮ್ಮನ ಒಂದು ಸಾವಿಗೆ ಬಸವರಾಜ ಕೊರವಾರ ಅವರು ಏನು ನಾವು ಏನು ಹೋರಾಟ ಮಾಡಿದ್ದೀವಿ ಆ ಹೋರಾಟಕ್ಕೆ ಜಯ ಸಿಗ್ತೈತಿ ಅನ್ನುವಂಥ ಭರವಸೆ ನಮಗೆ ಉದ್ದೇಶಪೂರ್ವಕ ಅಂದರೆ ನಮ್ಮ ತಮ್ಮ ಬೆಳಿತಾನ ಅನ್ನುವಂಥ ಉದ್ದೇಶದಿಂದ ಅವರು ವಿನಯ್ ಕುಲಕರ್ಣಿ ಅವರು ಈ ಥರ ನಮ್ಮ ತಮ್ಮನ ಮರ್ಡರ್ ಮಾಡಿಸಿದ್ರು ಆ ಉದ್ದೇಶಕ್ಕೆ ಅವರು ಅದರ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರ ನೇಮಕಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನು ಮಾಡಲಾಗಿದೆ. ರಾಷ್ಟ್ರೀಯ ಪದಾಧಿಕಾರಿಗಳ ನಿಯೋಗದೊಂದಿಗೆ ಅಖಿಲ ಭಾರತೀಯ ಭೋವಿ ಸಮಾಜ ಅಧ್ಯಕ್ಷ ಡಾ ವೆಂಕಟೇಶ್ ಮೌರ್ಯ ಮನವಿ ಮಾಡಿದರು. 4 ವರ್ಷಗಳಿಂದ ಅಧ್ಯಕ್ಷರ ನೇಮಕ ಆಗಿಲ್ಲ. ಅಧ್ಯಕ್ಷರ ನೇಮಕವಾಗದ ಹಿನ್ನೆಲೆಯಲ್ಲಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವಾಗಿದೆ. ಈ ಸಂಬಂಧ ಅಧಿಕಾರಿಗಳು ಅಮಾನತ್ ಕೂಡ ಆಗಿದ್ರು. ಹೀಗಾಗಿ ಕೂಡಲೇ ಅಧ್ಯಕ್ಷರ ನೇಮಕ ಮಾಡುವಂತೆ ವೆಂಕಟೇಶ್ ಮೌರ್ಯ ಮನವಿಯನ್ನು ಸಲ್ಲಿಸಿದ್ದಾರೆ. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಬಿಎಸ್ ಪ್ರಹ್ಲಾದ್ಗೆ ಹೈಕೋರ್ಟ್ ತರಾಟೆ ತಗೊಂಡಿದೆ. ನೀವು ಯಾಂತ್ರಿಕ ಗುಂಡಿ ಮುಚ್ಚುವ ಯಂತ್ರ ಬಳಸಿದ್ದೀರಾ ಅಂತ ಹೈಕೋರ್ಟ್ ಸಿಜೆ ಋತುರಾಜ್ ಅವಸ್ಥಿ ತರಾಟೆ ತೆಗೆದುಕೊಂಡ್ರು. ಹೈಕೋರ್ಟ್ ಪ್ರಶ್ನೆಗೆ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಗೊಂದಲಕಾರಿ ಉತ್ತರವನ್ನು ನೀಡಿದ್ದಾರೆ. ಮೊದಲಿಗೆ ಹೌದು ಎಂದು, ನಂತರ ಇಲ್ಲ ಎಂದರು. ಇದಕ್ಕೆ ಆಕ್ರೋಶಗೊಂಡ ಸಿಜೆ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ಗೆ ಕೋರ್ಟ್ ಅನ್ನ ದಾರಿ ತಪ್ಪಿಸಲು ಯತ್ನಿಸಿದ್ರೆ ಹುಷಾರ್, ಇಲ್ಲಿಂದಲೇ ನಿಮ್ಮನ್ನ ಜೈಲಿಗೆ ಕಳುಹಿಸುತ್ತೇವೆ, ನೀವು ಕೋರ್ಟ್ನಲ್ಲಿದ್ದೀರಾ, ಎಚ್ಚರವಿರಲಿ ಅಂತ ಎಚ್ಚರಿಸಿದ್ರು. ಬಳಿಕ ಬಿಬಿಎಂಪಿ ವಕೀಲ ವಿ ಶ್ರೀನಿಧಿ 1 ವಾರ ಸಮಯ ಕೋರಿದ್ರು. ಹೀಗಾಗಿ ಫೆಬ್ರವರಿ 15ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿತು. ಬಳಿಕ ಹೈಕೋರ್ಟ್ ಸಿಜೆ ರಸ್ತೆ ಗುಂಡಿ ಮುಚ್ಚುವ ನೀಲನಕ್ಷೆಯನ್ನು ಸೂಚಿಸಿದ್ರು. ಯಾಂತ್ರಿಕ ರಸ್ತೆ ಗುಂಡಿ ಮುಚ್ಚುವ ತಂತ್ರಜ್ಞಾನ ಬಳಸಿ, ಗುಣಮಟ್ಟ ಉತ್ತಮವಾಗಿದ್ರೆ ಮಾತ್ರ ಈ ತಂತ್ರಜ್ಞಾನವನ್ನು ಬಳಸಿ ಅಂತ ಸಲಹೆ ಕೊಟ್ಟಿದ್ದಾರೆ.
ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಾದ್ವಾರ್ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗ್ರಾಮದ ಸಾಯಿಬಣ್ಣ ಎಂಬುವರ ಮನೆಯಲ್ಲಿ ಅಡುಗೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡಿದೆ. ಬನ್ನಪ್ಪ ನರಸಪ್ಪ ಹಾಗೂ ಯೋಗಾನಂದ ಗಾಯಾಳುಗಳನ್ನು ರಾಯಚೂರಿನ ರಿಮ್ಸ್ಗೆ ದಾಖಲಿಸಲಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ ಹಾಗೂ ವಸ್ತು ಸುಟ್ಟು ಕರಕಲಾಗಿದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತುಮಕೂರಿನ ಸಂಜಯ್ ಮೆಲೋಡಿಯಸ್ ಮಾಲೀಕರಾದ ನಾಣಿ ಹಂದ್ರಾಳ್ ವಿರುದ್ಧ ವೇಶ್ಯಾವಾಟಿಕೆ ಬಳಕೆ ಯತ್ನ ಆರೋಪ ಕೇಳಿಬಂದಿದೆ. ಆರ್ಕೆಸ್ಟ್ರಾದಲ್ಲಿ ನೃತ್ಯ ಮಾಡುವ ಕಲಾವಿದೆಯರನ್ನು ಬಳಸಿಕೊಳ್ಳಲು ಯತ್ನಿಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಆರ್ಕೆಸ್ಟ್ರಾದ ಯುವತಿಯರನ್ನು ವೇಶ್ಯಾವಾಟಿಕೆಗೆ ಬಳಸಿಕೊಳ್ಳಲು ಆರ್ಕೆಸ್ಟ್ರಾ ಮಾಲೀಕ ಮಹಿಳಾ ಡಾನ್ಸರ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ತುಮಕೂರು ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದೆ. ದೂರು ದಾಖಲಾಗ್ತಾ ಇದ್ದಂತೆ ನಾಣಿ ಹಂದ್ರಾಳ್ ಕ್ರಿಮಿನಾಶಕ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ರಾಮನಗರ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿ ಹಾಗೂ ಜೈಲ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಧ್ಯಾಹ್ನ 196 ಮಂದಿ ಕೈದಿಗಳು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದರಂತೆ. ಸಿಬ್ಬಂದಿ ಹಾಗೂ ಒಬ್ಬ ಕೈದಿ ನಡುವೆ ವಾಕ್ಸಮರ ಶುರುವಾಗಿದ್ದು ಮಧ್ಯಾಹ್ನ ಎಲ್ಲಾ ಕೈದಿಗಳು ಉಪವಾಸ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಜಡ್ಜ್ಗೆ ಪ್ರಭಾರ ಜೈಲರ್ ಮಹೇಶ್ ವಿಚಾರ ಮುಟ್ಟಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಪಟೇಲ್ ನಗರದ ಅರ್ಷದ್ ಖಾನ್ ರಾಯಚೂರ್ ಎಂಬಾತ ಮೊಸಳೆ ದಾಳಿಗೆ ಬಲಿಯಾಗಿದ್ದಾನೆ. ಕೆಲಸ ಮುಗಿಸಿ ಕೈಕಾಲು ತೊಳೆಯಲು ಕಾಳಿ ನದಿ ದಡಕ್ಕೆ ಯುವಕ ಹೋಗಿದ್ದಾನೆ. ನೀರಿಗೆ ಕೈ ಹಾಕ್ತಾ ಇದ್ದಂತೆ ಮೊಸಳೆ ಬಾಯಿಗೆ ಯುವಕ ಸಿಲುಕಿದ್ದಾನೆ. ಪ್ರತ್ಯಕ್ಷದರ್ಶಿ ಮೃತ ಯುವಕನ ಸ್ನೇಹಿತ ಮಾಹಿತಿಯನ್ನು ನೀಡಿದ್ದಾನೆ. ಅರಣ್ಯಾಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳ ಯುವಕನ ದೇಹಕ್ಕಾಗಿ ಹುಡುಕಾಟ ನಡೆಸ್ತಾ ಇದೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದಮೇಲೆ.